ಕೊಪ್ಪಳ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದಾಜು ಮೊತ್ತ 105 ಕೋಟಿ ವೆಚ್ಚದಲ್ಲಿ ಮೇಲ್ಸೇತುವೆ ಹಾಗೂ ಕೆಳಸೇತುವೆ ನಿರ್ಮಾಣದ ಕಾಮಗಾರಿಗೆ ಸಂಸದರಾದ ಕೆ ರಾಜಶೇಖರ ಇಟ್ನಾಳ್, ಸಂಸದರಾದ ಕೆ ರಾಘವೇಂದ್ರ ಇಟ್ನಾಳ್, ಮಾಜಿ ಸಂಸದರಾದ ಸಂಗನಕರಿಯವರು ಅಡಿಗಟ್ಟು ನಿರ್ಮಿಸಿದರು. 27.70 ಕೋಟಿ ವೆಚ್ಚದಲ್ಲಿ ಶಹಾಪುರ ಗ್ರಾಮದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಮೇಲ್ಸೇತುವೆ ನಿರ್ಮಾಣದ ಕಾಮಗಾರಿ, 19.43 ಕೋಟಿ ವೆಚ್ಚದಲ್ಲಿ ಅಂಜನಾದ್ರಿಗೆ ಹೋಗುವ ಹೊಸಳ್ಳಿ ಕ್ರಾಸ್ ಹತ್ತಿರ ಅಂಡರ್ ಪಾಸ್ ರಸ್ತೆ ನಿರ್ಮಾಣದ ಕಾಮಗಾರಿ, 29.4 ಕೋಟಿ ವೆಚ್ಚದಲ್ಲಿ ಹೊಸಲಿಂಗಾಪುರ ಜೈಹಿಂದ ಡಾಬಾದಿಂದ ಇಟ್ನಾಳ್ ಟೋಲ್ಗೇಟ್ ವರೆಗೂ ಓವರ್ ಬ್ರಿಡ್ಜ್ ರಸ್ತೆ ನಿರ್ಮಾಣದ ಕಾಮಗಾರಿ, 29.89 ಕೋಟಿ ವೆಚ್ಚದಲ್ಲಿ ಮೆತ್ತಿಕಲ ಗ್ರಾಮದ ಹತ್ತಿರ ಮೇಲ್ಸೇತುವೆ ನಿರ್ಮಾಣದ ಕಾಮಗಾರಿ,